ಸಂವಿಧಾನ ದಿನಾಚರಣೆಗೆ ಅಪವಾನ ಎಸಗಿರುವ ಹಟ್ಟಿ ಬಿಸಿಎಂ ಹಾಸ್ಟೆಲ್ ವಾರ್ಡನ್. ಸ್ಥಳೀಯ ಹಟ್ಟಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಗಿದೆ. ಇನ್ನು ಸಂವಿಧಾನಕ್ಕೆ ಈ ಸಂದರ್ಭದಲ್ಲಿ ಅವಮಾನವೆಸಗಿರುವ ಘಟನೆ ನಡೆದಿದೆ. ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಹಾಸ್ಟೆಲ್ ವಾರ್ಡನ್ ಅನುಪಸ್ಥಿತಿಯಲ್ಲಿ ಹಾಸ್ಟೆಲ್ ಮಕ್ಕಳು ಆಚರಿಸಿದ್ದಾರೆ. ಈ ವಿಚಾರವಾಗಿ ಹಾಸ್ಟೆಲ್ ವಾರ್ಡನ್ನ ಪತಿಯನ್ನ ಕೇಳಿದಾಗ ಅಮರೇಶ್ವರ ಕಾಲೇಜಿನಲ್ಲಿ ಸ್ಪೆಷಲ್ ಕ್ಲಾಸ್ ಹಾಕಲಾಗಿತ್ತು, ವಿದ್ಯಾರ್ಥಿಗಳು ಲೇಟಾಗಿ ಬಂದ ಹಿನ್ನೆಲೆ ತಡವಾಗಿ ಆಚರಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಡೆಲಿವರಿಗೆ ಹೋಗಿದ್ದು 1 ವಾರವಾಗಿದೆ. ಇಲ್ಲಿಯವರೆಗೆ ಬೇರೆ ಯಾವುದೇ ಸಿಬ್ಬಂದಿಗಳನ್ನ ನೇಮಕ ಮಾಡದೆ ಅಡುಗೆ ಮಾಡುವ ಸಿಬ್ಬಂದಿಗಳ ಮೂಲಕ ಹಾಸ್ಟೆಲ್ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಬಿಸಿಎಂ ತಾಲೂಕಾಧಿಕಾರಿಗೆ ಕೇಳಿದರೆ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡ್ತೇವೆ ಅಂತ ಹಾರಿಕೆ ಉತ್ತರ ನೀಡಿ ಸಂವಿಧಾನಕ್ಕೆ ಅಪಚಾರವೆಸಗಿದ್ದಾರೆ. ಈ ವಿಚಾರವಾಗಿ ಪತ್ರಿಕಾ ವರದಿಗಾರರಾದ ನಮಗೆ ಹಾಸ್ಟೆಲ್ ವಾರ್ಡನ್ ಪತಿಯ ದರ್ಬಾರ್ ನಡೆಸಿದ್ದಾರೆ. ವರದಿ ಮಲ್ಲಿಕಾರ್ಜುನ ಕಡೆಚೂರು, ನಿರ್ದೇಶಕರು ರಾಯಚೂರು ಜಿಲ್ಲೆ. ಜೈಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.